ಕಾಶ್ಮೀರದಲ್ಲಿ ವಿಜಯದಶಮಿಗೆ ನರಮೇಧ ನಡೆಸೋಕೆ ಬಂದ್ರು. ಆದರೆ ನರಮೇಧಕ್ಕೆ ಬಂದಂತ ಉಗ್ರರಿಗೆ ಸೈನಿಕರು ಆಯುಧ ಪೂಜೆ ಮಾಡಿದ್ದಾರೆ. ಇನ್ನೊಂದು ಕಡೆ 10 ಉಗ್ರರ ಲಿಸ್ಟ್ ಅನ್ನು ಕೇಂದ್ರ ಸರ್ಕಾರ ರಿಲೀಸ್ ಮಾಡಿದೆ. ಲಷ್ಕರ್ ಹಿಜ್ಬುಲ್ ಸಂಘಟನೆಗಳಿಗೆ ಭಿಕ್ಷಾ 10 ಮಂದಿಗೆ ಉಗ್ರ ಪಟ್ಟ ಕಟ್ಟಿದ ಕೇಂದ್ರ ಸರ್ಕಾರ नरेंद्र मोदी नेतृत्व केंद्र सरकार उग्रर विरुद्ध निर्दाक्षिण्य क्रम कैगे हिज्बुल मुजाहिदीन लश्कर ए तोयबा मत्तितर संघटने सेरद 10 मंदिया भयोत्पादक अंत केंद्र गृह सचिवालय घोषिसिदे पाकिस्तान मूल लश्कर ए तोयबा गुरुसिकोंडिरो हबीबुल्ला मलिक अलियास साजिद जट के उग्र पट्ट कट्टलागिदे ಈತ ಪುಂಚ್ನಲ್ಲಿ ಸೈನಿಕರ ಮೇಲೆ ನಡೆದ ದಾಳಿ ಉಗ್ರರಿಗೆ ಡ್ರೋನ್ ಮೂಲಕ ಶಸ್ತ್ರಾಸ್ತ್ರ ಪೂರೈಸುತ್ತಿದ್ದಂತೆ ಸಮಾಜಘಾತುಕ ಕೆಲಸಗಳಲ್ಲಿ ಭಾಗಿಯಾಗಿದ್ದ ಜಮ್ಮು ಕಾಶ್ಮೀರದ ಬಾರಾಮುಲ್ಲಾದ ಹಿಜ್ಬುಲ್ ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ ಹಾ ದುಡ್ಡು ಇದ್ದವರಿಗೆ ಮಾತ್ರ ಅಲ್ಲ ನೀವು ಮಾಡಬಹುದು ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸಂಘಟನೆಯ ಬಸಿತ್ ಅಹಮದ್ ರೇಷಿ ಹಲವು ದಾಳಿಗಳಲ್ಲಿ ನೇರ ಭಾಗಿಯಾಗಿದ್ದ ಸೋಪೂರ್ನ ಹಿಜ್ಬುಲ್ನ ಇಮ್ತಿಯಾಸ್ ಅಹಮದ್ ಅಲಿಯಾಸ್ ಸಾಜದ್ ಉಗ್ರರ ಪಟ್ಟಿಯಲ್ಲಿದ್ದಾನೆ ಪುಂಚ್ನ ಜಫರ್ ಇಕ್ಬಾಲ್ ಅಲಿಯಾಸ್ ಸಲೀಮ್ ಹರ್ಕತ್ ಉಲ್ ಜಿಯಾದ್ ಎ ಇಸ್ಲಾಮಿ ಎಂಬ ಉಗ್ರ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದ ಪುಲ್ವಾಮಾ ಮೂಲದ ತೈರಿಕ್ ಉಲ್ ಮುಜಾಹಿದೀನ್ ಜಮೀಲ್ ಉರ್ ರೆಹಮಾನ್ ಅಲಿಯಾಸ್ ಶೇಖ್ ಸಾಹಬ್ ಶ್ರೀನಗರದ ಜಮ್ಮು ಕಾಶ್ಮೀರ್ ಇಸ್ಲಾಮಿಕ್ ಫ್ರಂಟ್ನ ಬಿಲಾಲ್ ಅಹಮದ್ ಬೇಗ್ ಅಲಿಯಾಸ್ ಬಾಬರ್ ಪುಂಚ್ನ ತೈರಿಕ್ ಉಲ್ ಮುಜಾಹಿದೀನ್ ಸಂಘಟನೆಯ ರಫೀಕ್ ನೈ ಅಲಿಯಾಸ್ ಸುಲ್ತಾನ್ನ ಉಗ್ರ ಅಂತ ಘೋಷಿಸಲಾಗಿದೆ ಹಿಜ್ಬುಲ್ ಮುಜಾಹಿದೀನ್ನ ಇರ್ಷಾದ್ ಅಹಮದ್ ಅಲಿಯಾಸ್ ಇದ್ರೀಸ್ ಕುಪ್ವಾರ ಮೂಲದ ಹಿಜ್ಬುಲ್ ಸಂಘಟನೆಯ ಬಾಸಿತ್ ಅಹಮದ್ ರಾಶಿ ಅಲಿಯಾಸ್ ಇಮ್ತಿಯಾಸ್ ಹಿಜ್ಬುಲ್ ಮುಜಾಹಿದೀನ್ನ ಬಾರಾಮುಲ್ಲಾ ಮೂಲದ ಶೌಕತ್ ಅಹಮದ್ ಶೇಖ್ ಅಲಿಯಾಸ್ ಮೋಚಿ ಉಗ್ರರು ಅಂತ ಘೋಷಿಸಲಾಗಿದೆ ಪಾಕಿಸ್ತಾನ ಜೊತೆ ಮಾತುಕತೆ ನಡೆಸಲ್ಲ ಜಮ್ಮು ಮತ್ತು ಕಾಶ್ಮೀರದಲ್ಲಿ 370ನೇ ವಿಧಿ ರದ್ದುಗೊಳಿಸಿದ ನಂತರ ಬಾರಾಮುಲ್ಲಾದಲ್ಲಿ ಮೊದಲ ಬಾರಿಗೆ ಮಾತನಾಡಿದ ಅಮಿತ್ ಶಾ ಭಾರತವು ಪಾಕಿಸ್ತಾನದೊಂದಿಗೆ ಯಾವುದೇ ಕಾರಣಕ್ಕೂ ಮಾತನಾಡಲ್ಲ ಅಂತ ಗುಡುಗಿದ್ದಾರೆ ಈ ಮುಂಚೆ ಸಲಹೆ ದೇತೇ ಈ ಮುಂಚೆ ಸಲಹೆ ದೇತೇ ಹೇ ಕಿ ಪಾಕಿಸ್ತಾನ ಸೆ ಬಾತ್ಚೀತ್ ಕರ ಜಿನ್ಹೋನೆ 70 ಸಾಲ ತಕ ಯಹಾನ್ ರಾಜ್ ಕಿಯಾ ವೋ ಲೋಗ್ ಸಲಹೆ ದೇತೇ ಹೇ ಪಾಕಿಸ್ತಾನ ಸೆ ಬಾತ್ ಕರೋ ಮೇರಾ ಸ್ಪಷ್ಟ ಮತ ಹೇ मैं पाकिस्तान से बात करना नहीं चाहता मेरे बारामुल्ला के गुर्जर पहाड़ी और बकरवाल भाइयों के ಕೇಂದ್ರ ಸರ್ಕಾರ ನಿಷೇಧದ ಬರೆ ಇಳಿಯುತ್ತಿದ್ರೆ ಜಮ್ಮು ಕಾಶ್ಮೀರದ ಶೋಪಿಯಾನ್ನಲ್ಲಿ ಸೇನೆ ಭರ್ಜರಿ ಭೇಟಿಯಾಡಿದೆ ಜೈಷೆ ಮೊಹಮ್ಮದ್ ಸಂಘಟನೆಗೆ ಸೇರಿದ 4 ಉಗ್ರರನ್ನ ಭದ್ರತಾ ಪಡೆಗಳು ಹತ್ಯೆ ಮಾಡಿವೆ ನ್ಯೂಸ್ ಡೆಸ್ಕ್ ನ್ಯೂಸ್ 18 ಕನ್ನಡ ರಿಲಯನ್ಸ್ ಫೌಂಡೇಶನ್ ಮುಖ್ಯಸ್ಥ ಮುಕೇಶ್ ಅಂಬಾನಿ ದಂಪತಿಗೆ ಜೀವ ಬೆದರಿಕೆ ಕರೆ ಬಂದಿದೆ ಮುಕೇಶ್ ಅಂಬಾನಿ ನೀತಾ ಅಂಬಾನಿ ಆಕಾಶ್ ಅಂಬಾನಿ ಅನಂತ್ ಅಂಬಾನಿ ಅವರ ಪ್ರಾಣ ತೆಗೆಯುವುದಾಗಿ ಬೆದರಿಕೆಯನ್ನು ಹಾಕಲಾಗಿದೆ ಒಂದೇ ದಿನ 2 ಬಾರಿ ಸರ್ ಎಚ್ ಎನ್ ರಿಲಯನ್ಸ್ ಫೌಂಡೇಶನ್ ಆಸ್ಪತ್ರೆಯ ಕಾಲ್ ಸೆಂಟರ್ಗೆ ಕರೆ ಬಂದಿರುವಂಥದ್ದು ಈ ಬಗ್ಗೆ ಮುಂಬೈನ ಡಿಬಿ ಮಾರ್ಗ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಬೆದರಿಕೆ ಕರೆ ಹಿನ್ನೆಲೆಯಲ್ಲಿ ಎಚ್ ಎನ್ ರಿಲಯನ್ಸ್ ಫೌಂಡೇಶನ್ ಆಸ್ಪತ್ರೆ ಹಾಗೂ ಮುಕೇಶ್ ಅಂಬಾನಿ ನಿವಾಸ ಆಂಟಿಲಿಯಾಗೆ ಪೊಲೀಸ್ ಭದ್ರತೆಯನ್ನು ನೀಡಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹಿಮಾಚಲ ಪ್ರದೇಶದ ಕುಲು ದಸರಾ ಸಂಭ್ರಮದಲ್ಲಿ ಭಾಗವಹಿಸಿದರು ಕುಲು ಜಿಲ್ಲೆಯ ದಾಲ್ಪುರ್ ಮೈದಾನದಲ್ಲಿ ದಸರಾ ಆಚರಣೆಯಲ್ಲಿ ಸಾವಿರಾರು ಜನರು ಸೇರಿದರು ಇನ್ನು ಹಿಮಾಚಲ ಪ್ರದೇಶದಲ್ಲಿ ನಿರ್ಮಿಸಿರುವಂತ ಏಮ್ಸ್ ಆಸ್ಪತ್ರೆಯನ್ನ ಪ್ರಧಾನಿ ಮೋದಿ ಲೋಕಾರ್ಪಣೆ ಮಾಡಿದರು ರಥ ಯಾತ್ರಾಕ್ಕೂ ದೇಖೆಂಗೆ ಔರ್ ಭೀ ಉನ್ಕೆ ಸಾಥ್ ಇಸ್ ಪೂರೇ ಜೋ ಪೂರಾ ಕಾ ಪೂರಾ ಪರ್ವ ಹೈ